ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಿಮ್ಮಸ್ಕರ ಏನೇಸ್. ನಾನು ಇವತ್ತು ಬದನೆ ಫ್ರೈ ಮಾಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೆಯಲ್ಲೇ ಆದಂಥ ಬದನೆ ಎಷ್ಟು ದೊಡ್ಡದಾಗಿದೆ ನೀವೇ ನೋಡಿ. ನನಗೆ ಒಂದೇ ಒಂದು ಬದನೆ ಆಗಿತ್ತು, ಅದಕ್ಕೋಸ್ಕರ ಏನು ಮಾಡೋದು, ಪಲ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ನಾನು ಒಂದು ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಲಿಕ್ಕೆ ಮೊದಲಿಗೆ ನಾನು ಉದ್ದುದ್ದಕ್ಕೆ ಸ್ಲೈಸ್ ರೌಂಡ್ ರೌಂಡಿಗೆ ಸ್ಲೈಸ್ ಕಟ್ ಮಾಡಿದ್ದೇನೆ. ಸೊ ತುಂಬ ಸಪೂರ, ಆದಷ್ಟು ಸಪೂರ ಕಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಮತ್ತು ಸ್ವಲ್ಪ ಮಾರ್ಕ್ಸ್ ಹಾಕಿದೆ ಮಧ್ಯದಲ್ಲಿ. ಹೀಗೆ ಹಾಕಿದರೆ ಅದು ನಾವೇನು ಮಿಶ್ರಣ ಮಾಡ್ತೀವಲ್ವ, ಅದು ಅದಕ್ಕೆ ಹೀರಲಿ ಅಂತ ಹೇಳ್ಕೊಂಡು. ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಉಪ್ಪು, ಗರಂ ಮಸಾಲ, ಖಾರದ ಪುಡಿ, ಅರಶಿನ, ಎಲ್ಲ ಥರದ ಖಾರ ಪುಡಿ ಪೌಡರ್ ಏನೆಲ್ಲ ಇದೆಯಲ್ವ ಮನೇಲಿ ಎಲ್ಲ ಹಾಕಿದ್ದೀನಿ, ಕಸೂರಿ ಮೇಥಿ ಹಾಗೂ ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ನಾನು. ಇದಾದಮೇಲೆ ಮಾಕ್ ಮಾಡಿದಂಥ ಬದನೆ ಇದೆಯಲ್ವ, ಅದಕ್ಕೆಲ್ಲಕ್ಕೆ ಹಾಕಿ ಹಚ್ಚಿ ಒಂದು 2-3 ಮಿನಿಟ್ಸ್ ಇಟ್ಟರೆ ಸಾಕು, ಜಾಸ್ತಿ ಏನು ಬೇಕು ಅಂತಿಲ್ಲ. ಅದಾದಮೇಲೆ ನಾವು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ರಂತೂ ಬದನೆ, ನಮ್ಮ ಬದನೆ ಫ್ರೈ ರೆಡಿ ಆಗುತ್ತೆ. ಇದು ಗಂಜಿ ಊಟಕ್ಕಂತೂ ತುಂಬ ಚೆನ್ನಾಗಾಗುತ್ತೆ. ಫಿಶ್ ಇಲ್ಲದ ಟೈಮಲ್ಲಿ ಇದು ತಿಂದರೆ ಅಂತೂ ನಮಗೆ ಮರ್ತೆ ಹೋಗ್ತೀವಿ ಏನು ತಿಂತಾ ಇದ್ದೀವಿ ಅಂತ. ನೀವು ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗೆ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಒಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.